Walk on your toes. Namma berlina padada berlin tudhe mel walk maadana. Yoga nadige. Hage hinde. Hage heels mel walk maadana. Immadi mele. Immadi. Hage hinde. Hage varapada. ಹಾಗೆ ಹಿಂದೆ ಹಾಗೆ ಒಳಪಾದ ಒಳಪಾದ ಮಂಡಿಯನ್ನು ಮಡಚಿದ್ರೆ ಮಾತ್ರ ನಿಮ್ಗೆ ಒಳಪಾದ ನೆಲಕ್ಕೆ ಸ್ಪರ್ಶ ಆಗಲು ಬೆಂಡ್ ಯುವರ್ ನೀಸ್ ಟಚ್ ಯುವರ್ ಇನ್ಸೈಡ್ ಫುಟ್ ಟುವರ್ಡ್ಸ್ ಗ್ರೌಂಡ್ ಹಾಗೆ ಬ್ಯಾಕ್ ಹಿಂದೆ ರಿಲ್ಯಾಕ್ಸ್ ಹೀಗೆ ಮಾಡೋದ್ರಿಂದ ನಮ್ಮ ನರ್ವಸ್ ಸಿಸ್ಟಮ್ ಏನ್ ಕನೆಕ್ಟ್ ಆಗುತ್ತೆ ಲಿವರ್ ಇಂದ ಹಾಗೆ ಕಿಡ್ನಿಯಿಂದ ಆ ಪ್ರೆಷರ್ ಅನ್ನು ಹಾಕ್ತಾ ನಮ್ಮೆಲ್ಲ ಇಂಟರ್ನಲ್ಸ್ ಆಕ್ಟಿವೇಟ್ ಆಗ್ತವೆ, ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಹೃದಯ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಸ್ಟಮಕ್ ಆಗಿರ್ಬೋದು, ಡೈಜೆಸ್ಟ್ ಸಿಸ್ಟಮ್ ಆಗಿರ್ಬೋದು, ಪ್ಯಾಂಕ್ರಿಯಸ್ ಆಗಿರ್ಬೋದು, ನಾವು ಹಂಗೈ ಮತ್ತೆ ಪಾದಗಳು ಚೆನ್ನಾಗಿ ಒತ್ತದಾಗ ಏನಾಗುತ್ತೆ ಅಂದ್ರೆ ನಮ್ಮ ಆಕ್ಯು ಪ್ರೆಷರ್ ನಿಂದ ಇಂಟರ್ನಲ್ ಆರ್ಗನ್ಸ್ ಎಲ್ಲ ತುಂಬಾ ಎಫೆಕ್ಟಿವ್ ಆಗಿ ಕಾರ್ಯವನ್ನ ನಿರ್ವಹಿಸ್ತವೆ. ಗಣಪತಿ ನಮಸ್ಕಾರ ಕೆ ಸಿದ್ದಾರಣ ನಮಸ್ಕಾರ ಅಸ್ತಿಕೆ ಮಂತ್ರ ಓಂ ಗಂ ಗಣಪತಯೇ ನಮಃ. ಹಾಗೆ ನಮ್ಮ ಲೆಫ್ಟ್ ಹ್ಯಾಂಡ್ ಇಂದ ರೈಟ್ ಇಯರ್ ಲೋಬ್ ಇಟ್ಕೋಣ, ಹಾಗೆ ಬಲ ಹಸ್ತದಿಂದ ನಮ್ಮ ಲೆಫ್ಟ್ ಇಯರ್ ಲೋಬ್ ಇಟ್ಕೋಣ. ಹಾಗೆ ಕೇಚರ ಮುದ್ರೆ ನಾಲ್ಗಿನ ಹಿಂದ್ಗಡೆ ತಿರ್ಸ್ಕೊಂಡು ಅಂಗಳಕ್ಕೆ ಒತ್ಕೊಂಡಿರ್ಬೇಕು ಕೊನೆಯವರೆಗೂ. ನಿಮಗೆ ಎಷ್ಟು ಸಾಧ್ಯ ಇದೆ 21 ಮಾಡಿ, ಅಥವಾ ನಿಮ್ಗೆ ಅಷ್ಟಾಗಲ್ಲ ಅಂದ್ರೆ ಎಷ್ಟಾಗುತ್ತೋ ಅಷ್ಟು ಮಾಡಿ ನಿಲ್ಸ್ಬೋದು, ವಿಶ್ರಾಂತಿನ ಪಡಿಬಹುದು. ಮಕ್ಕಳು 7 ವರ್ಷ ಒಳಗಡೆ 7 ವರ್ಷ ಮೇಲ್ಪಟ್ಟರು 14 ವರ್ಷ ಒಳಗಡೆ 14 ಮಾತ್ರ ಮಾಡಬೇಕು, 14 ವರ್ಷ ಮೇಲ್ಪಟ್ಟ ಎಲ್ಲರೂ 21. ಓಕೆ ರೆಡಿ ಸಿದ್ಧ ಕೇಚರ್ ಮಾದ್ರೆ ಉಸಿರು ತಗೊಳ್ತಾ ಕೂತ್ಕೋಬೇಕು, ಉಸಿರು ಬಿಡ್ತಾ ಇಲ್ಲ ಎದ್ದೇಳ್ಬೇಕು. ಇದು ಬ್ರೀತಿಂಗ್ ಟೆಕ್ನಿಕ್, ವೆರಿ ಇಂಪಾರ್ಟೆಂಟ್. ಸ್ಟಾರ್ಟ್ ರಿಲ್ಯಾಕ್ಸ್. ರಿಲ್ಯಾಕ್ಸ್ ಯುವರ್ ಬಾಡಿ, ಜಸ್ಟ್ ಅಬ್ಸರ್ವ್ ಚೇಂಜಸ್ ಇನ್ ಯುವರ್ ಬಾಡಿ. Keep observing your body from bottom to top. ರಿಲ್ಯಾಕ್ಸ್. ಈಗ ಪಾಸ್ನಿ ಸಂಧಿ ಪಾದ ಚಲನಿಸಿದಾಗಣ ಕ್ರಿಯಾತ್ಮಕ ಆಸನಗಳಿಗೆ ಸಿದ್ಧ. ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಬ್ರೀತಿನ್ ಬ್ರೀತೋ ಬ್ರೀತಿನ್ ಬ್ರೀತೋ ಬ್ರೀತಿನ್ ಬ್ರೀತೋ.
ಹಾಗೆ ಜಾನುಸಂಧಿ ಚಲನೆ ಲೆಫ್ಟ್ ಲೆಗ್ ರೈಟ್ ಲೆಗ್ ಫಾರ್ವರ್ಡ್ ಲೆಫ್ಟ್ ಲೆಗ್ ಫಾರ್ವರ್ಡ್ ಹಾಗೇನೆ ರೈಟ್ ಲೆಗ್ ಸೈಡ್ लेफ्ट लेग साइड राइट लेग बैक लेफ्ट लेग बैक पुरुष संधि चालने लेफ्ट लेग राइट लेग साइड left leg right leg back left leg back kati chalane take your hands both hands up melgade eru asalu mele thondogona ಪಟಿ ಪಾರ್ಶ್ವ ಚಾಲನೆ ಓಕೆ ಲಾಕ್ ಯುವರ್ ಫಿಂಗರ್ಸ್ ಬ್ಯಾಕ್ ಹಾಗೆ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳೋಣ ಮತ್ತೆ ಉಸುತೋಳೋಣ ಉಸುತೋಳ ಬಿಡ್ತಾ ಬಾಗೋಣ ಹಾಗೆ ಬಿಡ್ಸೋಣ ಕೆಲವರೆಲ್ಲ ಮುಂದಕ್ಕೆ ಬಾಗ್ತಾ ಇದ್ರೆ ಸೈಡಿಗೆ ಬಾಗ್ಬೇಕು ನಿಮ್ಗೆ ಈ ಸೊಂಟದ ಭಾಗಕ್ಕೆ ಸೈಡ್ ಸೊಂಟದ ಭಾಗಕ್ಕೆ ನಮ್ಗೆ ಚಾಲನೆ ಆಗ್ಬೇಕು ಸ್ಕಂದ ಚಾಲನೆ ಇವಾಸ್ ಉಸು ತಗೊಳ್ತಾ ಮೇಲೆ ಬೇಕು ಉಸು ಬಿಡ್ತಾ ಬರ್ಬೇಕು ಕೂಪರ್ ಸಂಧಿ ಚಾಲನೆ ಹಸ್ತಗಳ ಕೆಳಮುಖ ಹಾಗೆ ಮಣಿಬಂಧ ಚಾಲನೆ ಮಣಿಬಂಧ ಪಕ್ಕಕ್ಕೆ ಚಾಲನೆ ಹಾಗೆ ಒಳಗೆ ರಿಲ್ಯಾಕ್ಸ್ ಹಾಗೆ ಇಡೀ ದೇಹವನ್ನ ಉಸು ತಗೊಳ್ತಾ ಫಿಂಗರ್ಸ್ ಇಟ್ಕೊಂಡು ಟೈಟ್ ಮಾಡ್ತಾ ಹೋಗೋಣ ಇಡೀ ದೇಹ ಫಿಂಗರ್ಸ್ ನ ಟೈಟ್ ಮಾಡ್ತಾ ಹೋಗೋಣ ಉಸು ತಗೊಳ್ಳೋಣ ಹಾಗೆ ಬಾಡಿಯನ್ನು ಹೋಲ್ಡ್ ಮಾಡೋಣ ನಿಧಾನವಾಗಿ ಉಸಿರನ್ನು ಹಾಕೋಣ ಹೊರಗಡೆ ಹಾಗೆ ಮತ್ತೊಮ್ಮೆ ಉಸು ತಗೊಳ್ಳೋಣ ಬ್ರೀತಿಂಗ್ ಹಾಗೆ ನಿಧಾನವಾಗಿ ಬಾಡಿಯನ್ನು ಫ್ರೀ ಮಾಡ ರಿಲ್ಯಾಕ್ಸ್ ಮಾಡ ಮತ್ತೊಮ್ಮೆ ರಿವರ್ಸ್ ಆಗಿ ಇಟ್ಕೋಣ ಉಸು ತಗೊಳ್ತಾ ಇಡೀ ದೇಹವನ್ನ ಟೈಟ್ ಮಾಡ್ತಾ ಹೋಗೋಣ ಬ್ರೀತಿಂಗ್ ಟೈಟ್ ಯುವರ್ ಬಾಡಿ ಫಿಂಗರ್ಸ್ ಬ್ರೀತ್ ಔಟ್ ಮಾಡಿ ಹಾಗೆ ಟೈಟ್ ಆಗಿ ಹೋಲ್ಡ್ ಮಾಡಿ ಮತ್ತೆ ನನ್ನ ಉಸು ತಗೊಳ್ತಾ ಹಾಗೆ ಸುಟ್ಟ ಬಾಡಿ ರಿಲ್ಯಾಕ್ಸ್ ಮಾಡೋಣ ರಿಲ್ಯಾಕ್ಸ್ ಮಸಲ್ ಟೋನ ಇಂಪ್ರೂವ್ ಮಾಡೋದಕ್ಕೆ ಟೋನ್ ಅಪ್ ಮಾಡೋದಕ್ಕೆ ಇದು ಸಹ ಒಂದು ಆಕ್ಟಿವಿಟಿ ಉತ್ತಮವಾದ ಆಕ್ಟಿವಿಟಿ ಹಾಗೆ ಬ್ರೀತಿಂಗ್ ತಗೊಂಡು ಇಡೀ ದೇಹನ ಹೋಲ್ಡ್ ಮಾಡಿ ರಿಲ್ಯಾಕ್ಸ್ ಮಾಡೋದು ಸ್ಟ್ರೆಸ್ ನ ಫ್ರೀ ಮಾಡ್ಕೊಳ್ಳೋದಕ್ಕೆ ಇದು ಸಹ ಹೆಲ್ಪ್ ಮಾಡೋದು ಭ್ರಮಣ ಮಾಡೋಣ ಪಾಸಿಟಿವ್ ಸಂಧಿ ಪಾದ ಭ್ರಮಣ ಬಲಗಾಲಿನಿಂದ ಶುರು ರಿವರ್ಸ್ ಎಡಗಾಲು ರಿವರ್ಸ್ ಹಾಗೆ ಎರಡು ಹಸ್ತ ಮೇಲೆ ನಮ್ಮ ಮಂಡಿಗಳಿಗೆ ಚಾಲನೆ ಉಸು ತಗೊಳ್ತಾ ಉಸಿರು ಬಿಡ್ತಾ ಉಸು ತಗೊಳ್ತಾ ಬಿಡ್ತಾ ಆಗ ಎರಡು ಕಲಂ ಸ್ವಲ್ಪ ಪಕ್ಕ ಇಟ್ಕೊಳ್ಳೋಣ ಬ್ರೀತಿಂಗ್ ಬ್ರೀತ್ ಔಟ್ ಬ್ರೀತಿಂಗ್ ಬ್ರೀತ್ ಔಟ್ ಹಾಗೆ ಬಿಡ್ಸೋಣ ಗುರು ಸಂಧಿ ಭ್ರಮಣ
ಹಾಗೆ ಎಡಗಾಲು ಹಾಗೆ ಬಲಗಾಲು ಹಿಂದೆ ಹಿಂದೆ ಎಡಗಾಲು ಹಿಂದೆ ಹಿಂದೆ ಹಾಗೆ ಎರಡು ಹಸ್ತಗಳನ್ನ ಗೋಡೆ ಕೊಟ್ಕೊಳ್ಳೋಣ ಗೋಡೆ ಇದೆ ಅಂತ ಫೀಲ್ ಮಾಡ್ಕೋಬೇಕು ಚೆನ್ನಾಗಿ ಇಟ್ಕೊಂಡಿದೀವಿ ಅಂತ ಒತ್ತುತ್ತಾ ಇದೀವಿ ಗೋಡೆನ ಚೆನ್ನಾಗಿ ಸೊಂಟ ನೇರವಾಗಿದೆ ಅಂತ ಸೊಂಟದ ಬಾಕ್ ಮಾತ್ರ ಆಕ್ಷನ್ ಆಗ್ಬೇಕು ಸೊಂಟವನ್ನ ಚೆನ್ನಾಗಿ ತಿರುಗಿಸ್ಬೇಕು ಉಸಿರನ್ನ ಜೋಡಿಸ್ಕೊಂಡು ತಿರುಗಿಸ್ಬೇಕು ಆಮೇಲೆ ಜೊತೆಗೆ ನಿಮ್ಮ ದೇಹ ಹಾಳಾಡ್ಬಾರ್ದು ಸೊಂಟದ ಭಾಗ ಮಾತ್ರ ಇರ್ಬೇಕು ಕೆಲವ್ದೆಲ್ಲ ದೇಹ ಎಲ್ಲ ಫುಲ್ ಇದ್ ಮಾಡ್ತೀವಿ ಶೇಕ್ ಮಾಡ್ತೀವಿ ನೋಡಿ ಸಿದ್ಧ ಶೂರು ರಿವಾಸ್ ರಿಲ್ಯಾಕ್ಸ್ ಈಗ ಸ್ಕಂದ ಭ್ರಮಣ ಪ್ರಕಾರ ಒಂದು ರಿವರ್ಸ್ ಪ್ರಕಾರ ಎರಡು ಹಾಗೆ ರಿವರ್ಸ್ ಪ್ರಕಾರ ಮೂರು ಹಾಗೆ ರಿವರ್ಸ್ ಹಾಗೆ ಕೂಪರ ಸಂಧಿ ಭ್ರಮಣ ರಿವರ್ಸ್ ಹಸ್ತಗಳ ಕೆಳಮುಖ ರಿವರ್ಸ್ ಹಾಗೆ ಮಣಿಬಂಧ ಭ್ರಮಣ ರಿಸ್ಟ್ ಜಾಯಿಂಟ್ ರೊಟೇಷನ್ ಹಾಗೆ ಬ್ರೀತ್ ಇನ್ ಮಾಡ್ತಾ ಬ್ರೀತ್ ಔಟ್ ಮಾಡ್ತಾರ ಬ್ರೀತ್ ಇನ್ ಬ್ರೀತ್ ಔಟ್ ರಿಲ್ಯಾಕ್ಸ್ ಹಾಗೆ ನಮ್ಮ ಬೆರಳುಗಳನ್ನ ಚೆನ್ನಾಗಿ ಶೇಕ್ ಮಾಡೋಣ ಚೆನ್ನಾಗಿ ಶೇಕ್ ಮಾಡಿ ನಿಮಗೆ ಜಿಮ್ ಅನ್ನ ಫೀಲ್ ಆಗ್ಬೇಕಲ್ಲಿ ಬೆಳ್ಳಿನ ತುದಿಯಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗ್ಬೇಕು ಬೆಳ್ಳಿನ ತುದಿಗೆ ರಿಲ್ಯಾಕ್ಸ್ ಈಗ ಬೆಳ್ಳಿನ ತುದಿಯಲ್ಲಿ ಹಾಕ್ತಕ್ಕಂತ ಕಂಪನವನ್ನು ಗಮನಿಸ್ತಾ ಹೋಗೋಣ ಹಾಗೆ ಸ್ತಿವರ್ಣ ನಮ್ಮ ಮಧ್ಯದ ಎಡಗೈನ ಮಧ್ಯದ ಮೂರು ಬೆರಳನ್ನು ಇಟ್ಕೋಣ ಬಾಹು ಸಂಧಿ ಚಲನೆ ಬ್ರೀತ್ ಇನ್ ಬ್ರೀತ್ ಔಟ್ ಹಾಗೆ ಭ್ರಮಣ ರಿವರ್ಸ್ ಹಾಗೆ ಹಿಂದೆ ಲಾಕ್ ಮಾಡ್ಕೊಳ್ಳೋಣ ಚೆಸ್ಟ್ ಆರ್ ಹೆಡ್ ಸ್ಟ್ರೈಕ್ ಗ್ರೀವ ಸಂಧಿ ಚಾಲನೆ ಇವತ್ತು ನಿಮಗೆ ಬೇರೆ ರೀತಿಯಲ್ಲಿ ಗ್ರೀವ ಸಂಧಿ ಚಾಲನೆ ಮಾಡ್ಕೊಡ್ ಹೇಳ್ತೀನಿ ಅದನ್ನ ಮಾಡಬೇಕು ನಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಎ ಬಿ ಸಿ ಡಿ ಬರುತ್ತೆ ಅನ್ಕೊಂಡಿದ್ದೀನಿ ಅಥವಾ ಆ ಹೇಳ್ಕೊಳ್ಳೋಣ ಕನ್ನಡದಲ್ಲಿ ನೀವು ನಿಮ್ಮ ಕತ್ತಿನಲ್ಲಿ ಆ ಇ ಬರಿಬೇಕು ಓಕೆ ರೆಡಿ ಸಿದ್ಧ ಶಿವ ಆ ಹಾಯ್ ಓ ಆಮ್ ಈಗ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಸ್ಪಾಂಡಲೈಟಿಸ್ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ ಚೆನ್ನಾಗಿ ಎಲ್ಲಾ ಕಡೆನು ಆಕ್ಷನ್ ಆಗೋದ್ರಿಂದ ಏನಾಗುತ್ತೆ ತುಂಬಾ ಎಕ್ಸಸೈಸ್ ಆಗುತ್ತೆ ಎಫೆಕ್ಟಿವ್ ಆಗುತ್ತೆ ಹಾಗಾಗಿ ಸ್ಪಾಂಡಲೈಟಿಸ್ ಸಮಸ್ಯೆ ನಿವಾರಣೆಯನ್ನ ಮಾಡ್ಕೋಬಹುದು ಹಾಗೆ ಐಬಾಲ್ ಎಕ್ಸಸೈಸ್ ಮಾಡೋಣ ನಮ್ಮ ಕಣ್ಣು ಗುಡ್ಡೆಗಳನ್ನ ವಿಶಾಲವಾಗಿ ಅಗಲಿಸೋಣ
ಮೇಲೆ ಮಧ್ಯ ಕೆಳಗೆ ಮಾಡೋಣ. ಸಿದ್ಧ ಶುರು. ಹಾಗೆ ಎಡಪಕ್ಕ ಮಧ್ಯ ಬಲಪಕ್ಕ ಹಾಗೆನೆ ಎಡಪಕ್ಕ ಮೇಲೆ ಕಾರ್ನರ್ ಮಧ್ಯ ಬಲಪಕ್ಕ ಕೆಳಗೆ ಕಾರ್ನರ್ ಹಾಗೆ ರೈಟ್ ಬಲಪಕ್ಕ ಮೇಲೆ ಮಧ್ಯ ಎಡಪಕ್ಕ ಕೆಳಗೆ ಹಾಗೆ ನಮ್ಮ ಕಣ್ಣು ಗುಡ್ಡೆಗಳನ್ನ ಮಧ್ಯದ ಬೆರಳಿಂದ ಸವಿ ಅಪಸವಿಯ ಮಾಡೋಣ. ಕಣ್ಣು ಮುಚ್ಚಿಕೊಂಡು ನಿಧಾನ ರೊಟೇಷನ್ ಮಾಡಬೇಕು. ಹಾಗೆ ಮತ್ತೊಮ್ಮೆ ರಿವರ್ಸ್ ಆಗಿ ರೊಟೇಷನ್ ಮಾಡಬೇಕು, ಮಸಾಜ್ ಮಾಡಬೇಕು ಸವಿಯ ಅಪಸವಿಯ. ಹಾಗೆ ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ಳ. ಹಾಗೆ ಈಗ ಎರಡು ಕಣ್ಣು ಗುಡ್ಡೆಗಳನ್ನ ರೊಟೇಷನ್ ಮಾಡೋಣ, ಬಲಪಕ್ಕದಿಂದ ಎಡಪಕ್ಕಕ್ಕೆ ಬರ್ಬೇಕು. ಹಾಗೆ ರಿವರ್ಸ್, ಹಾಗೆ ಮಧ್ಯದ ಬೆರಳಿಂದ ಸವಿಯ ಅಪಸವಿಯ ನಿಧಾನವಾಗಿ ನಮ್ಮ ಕಣ್ಣು ಗುಡ್ಡೆಗಳನ್ನು ಮಸಾಜ್ ಮಾಡೋಣ. ಕಣ್ಣಿನ ದೋಷಗಳ ನಿವಾರಣೆಗೆ ತುಂಬಾ ಸಹಾಯಕಾರಿ. ಹಾಗೆ ಮತ್ತೊಮ್ಮೆ ನೇರ ಮಾಡೋಣ. ಎರಡು ಕಣ್ಣು ಗುಡ್ಡೆ ಬಸವರ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸ್ಬೇಕು. ಹಾಗೆ ರಿವರ್ಸ್ ಪಡಿ. ಸಿದ್ಧ ಶುರು. ರಿವರ್ಸ್ ಹಾಗೆ ಮತ್ತೊಮ್ಮೆ ಮಧ್ಯದ ಬೆಳೆಯಿಂದ ಸವಿಯ ಅಪಸವಿಯ ಹಾಗೆ ಬಿಡಿಸೋಣ. ವಿಶ್ರಾಂತಿ. ಹಾಗೆ ನಿಂತಲ್ಲೇ ಓಟ ಶುರು ಮಾಡೋಣ. ಸಿದ್ಧಾಗಣ ಆದಿ ಮುದ್ರೆ ಹಾಕೊಳ್ಳಿ. ಲೇಡೀಸ್ ಎಲ್ಲನ ಚೆಸ್ಟ್ ಹತ್ರ ಕೈ ಇಟ್ಕೊಂಡಿರ್ಬೇಕು, ಕಾಲ್ ಮಾತ್ರ ಆಕ್ಷನ್ ಆಗ್ಬೇಕು. ಜೆಂಟ್ಸ್ ಎಲ್ಲನ ಕೈ ಕಾಲುಗಳ ಜೊತೆ ಕೈನೂ ಆಕ್ಷನ್ ಬೇಕು. ಅಣ್ಣ ಇವರು ಜೆಂಟ್ಸ್ಗೂ ಸಹ ಆದಿ ಮುದ್ರೆ ಹಾಕೊಳ್ಳಿ, ಆದಿ ಮುದ್ರೆಲ್ಲೇ ಆಕ್ಷನ್ ಮಾಡಿ. ಓಕೆ ರೆಡಿ ಸಿದ್ಧ ಶೂರ್. ಚೇಂಜ್ ಕಾಲುಗಳು ಮುಂದೆ ಕೈಗಳು ಮೇಲೆ. ಉಸಿರನ್ನ ಜೋಡಿಸ್ಕೋಬೇಕು. ಪ್ರಕಾರ ಮೂರು, ಪಕ್ಕಕ್ಕೆ ಕೈಗಳು ಮತ್ತೆ ಕಾಲುಗಳು. ಹಾಗೆ ಒಳಗೆ ಬಿಡಿಸೋಣ. ಮುಖದವತಿ ದೀರ್ಘ ಉಸಿರಾಡೋಣ. ಮೂಗಲ್ಲಿ ಗಾಳಿಯನ್ನು ತಗೊಂಡು ಬಾಯಲ್ಲಿ ಉಸಿರನ್ನ ಬಿಡ್ಬೇಕು. ಮತ್ತೊಮ್ಮೆ ಡೀಪ್ ಬ್ರೀತ್, ಬ್ರೀತ್ ಔಟ್. ರಿಲ್ಯಾಕ್ಸ್. ಹಾಗೆ ಪ್ರಸಾರಿತ ಪಾದೋತ ಸಂಚಲನೆ ಸುತ್ತೋಳ್ತಾ ಎರಡು ಹಸ್ತ ಮೇಲೆ. ಹಾಗೆ ಉಸಿರು ಬಿಡ್ತಾ ಮುಂದೆ ಬಾಗಣ. ಸುತ್ತೋಳ್ತಾ ಬೇಟ್. ಹಾಗೆ ಬಲಪಕ್ಕ ತ್ರಿಕೋನಾಸನ ಚಲನೆ. ಉಸಿರನ್ನ ಉಸಿರು ಬಿಡ್ತಾ
ಹಾಗೆ ಎಡವ್ಯವಸ್ಥ ಮುಂದೆ ಪಾರ್ಶ್ವ ಚಲನೆ ಮಾಡೋಣ, ಸುತ್ತಣ ಸುತ್ತಣ ಬಿಡ್ತ ಪಕ್ಕ. ಹಸ್ತ ಮೇಲ್ಮುಖ, ಹಾಗೆ ಹಸ್ತಗಳು ಹೊರಮುಖ. ಹಸ್ತಗಳು ಒಳಮುಖ, ಹಾಗೆ ಎರಡು ಹಸ್ತ ಪಕ್ಕ ಜಿಮ್ ಮಾಡಿಸ್ತೀವಿ. ಕರ್ಣ ವಿಶ್ರಾಂತಿ. ಹಾಗೆ ಸ್ವಲ್ಪ ಪರಿವೃತ ತ್ರಿಕೋನಾಸನ ಚಲನೆ ಮಾಡೋಣ. ಎರಡು ಕಾಲುಗಳನ್ನ ನೋಡಿ, ಈಗ ಜಂಪ್ ಮಾಡಿ ಹಿಂಗ ಹೋಗ್ಬೋದು ಅಥವಾ ನಿಧಾನವಾಗಿ ಸ್ಟ್ರೆಚ್ ಮಾಡಬಹುದು. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡೋಣ. ಪರಿವೃತ ತ್ರಿಕೋನಾಸನ ತಗೊಳತ ಬೇಕ್. ರಿಲ್ಯಾಕ್ಸ್, ಸೊಂಟದ ಮೇಲೆ ಕೈ ಹಾಗೆ ರಿಲ್ಯಾಕ್ಸ್ ಮಾಡ್ಕೋಣ. ಹಾಗೆ ಮತ್ತೊಮ್ಮೆ ನಮ್ಮ ಬಲಾಸ್ತನ ಹೊಸ ತಗೊಳ್ತಾ ಬಲಪಾದ ಮುಟ್ಟ ಮಾಡ. ಹಸ್ತವನ್ನು ಮೇಲೆ ನೋಡ್ಬೇಕು, ಕೈಯನ್ನು ನಿಮ್ ಕೈ ಹೇಗೆ ಹೋಗುತ್ತೋ ಹಾಗೆ ರಿಲ್ಯಾಕ್ಸ್ ಹಾಗೆ ಜಂಪ್ ಮಾಡಿಸ್ತೀವಿ. ಬರೋಣ. ಹಾಗೇನೆ ಆಪೋಸಿಟ್ ಹ್ಯಾಂಡ್, ಆಪೋಸಿಟ್ ಲೆಗ್ ನ ಫಾರ್ವರ್ಡ್ ಸ್ವಲ್ಪ ಸ್ಟ್ರೆಚ್ ಮಾಡಿ ನೋಡಿ. ಸಾಧ್ಯ ಅಂದ್ರೆ ನಿಮ್ಮ ನೀ ಮತ್ತೆ ಎಲ್ಬೋ ಜಾಯಿಂಟ್ ಟಚ್ ಆಗಲಿ. ಬ್ರೀತಿಂಗ್ ಬ್ರೀತ್ ಔಟ್, ಬ್ರೀತಿಂಗ್ ಬ್ರೀತ್ ಔಟ್, ಹಾಗೆ ಕಂಟಿನ್ಯೂಸ್ ಆಗಿ ಮಾಡಿ. ರಿಲ್ಯಾಕ್ಸ್, ಡೀಪ್ ಇನ್ಹಲೇಷನ್ ಎಕ್ಸಲೇಷನ್. ಬರೋಣ ಸೂರ್ಯ ನಮಸ್ಕಾರಕ್ಕೆ ಸಿದ್ಧ ಆಗೋಣ. ಓಕೆ ರೆಡಿ, ವಿಶ್ರಾಂತಿ ಸ್ಥಿತಿ, ವಿಶ್ರಾಂತಿ ಸೂರ್ಯ ನಮಸ್ಕಾರ ಏಕಂ ದ್ವೇ ತ್ರೇಣಿ ನಮಸ್ಕಾರ ಸ್ಥಿತಿ. ಇದೀಗ ತಾನೇ ಉದಯಿಸಿರುವ ಸೂರ್ಯ ದೇವರ ಮನದಲ್ಲೇ ಪ್ರಾರ್ಥನೆ ಮಾಡ್ತಾ ಲಘು ಓಂಕಾರ ಹಾಗೂ ಸೂರ್ಯ ಮಂತ್ರ ಸೂರ್ಯ ನಮಸ್ಕಾರ ಅಭ್ಯಾಸವನ್ನು ಪ್ರಾರಂಭಿಸೋಣ. ನಾನು ಮಂತ್ರವನ್ನ ಹೇಳ್ತೀನಿ, ನೀವು ಗೊತ್ತಿರೋರು ಹೇಳ್ತಾ ಹೋಗ್ಬೋದು ಅಥವಾ ಕೇಳಿಸ್ಕೋಬಹುದು. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯ ಸಪಿ ಹಿತಂ ಮುಖಂ ತತ್ವಂ ಪೋಷನ್ನ ಪಾರ್ವಣಂ ಸತ್ಯ ಧರ್ಮಾಯ ದೃಷ್ಟಯೇ ದೇಯ ಸದಾ ಸವಿತೃ ಮಂಡಲ ಮಧ್ಯವರ್ತಿ
नारायण सरसिचासनम सन्निविष्टः केयूरवान् मकरकुण्डलवान् किरीटी हरे हिरण्मय वपद्रुत शंखचक्र मंत्र एरडेरडु मंत्रवन्न हेळोण ओम राम मित्राय नमः ओम रीं रवये नमः समस्थिति एरडु वचन बिडिसोण एकं उष्टोळ्ता मेतनोण द्वे हिंदे हाकण चत्वारि हाक्ता अधोमुख श्वानासन पंच षडंगासन उसुतोळ्ता उसुतोण बिट्टु बंदुस्ता चेटो सप्त अष्ट उसुतोळ्ता नव दश उसुरु बिट्टा आरु उसुतोळ्ता एकादश समस्त्विति द्वादश हागे मंत्रवन्न हेळ्कोळ्तीनि अण्णा ॐ रों सूर्याय नमः ॐ रैं भानवे नमः समस्तिते एकं द्वे त्रीणि चत्वारि पञ्च षट् सप्त अष्ट नव दश एकादश समस्तिते द्वादश आगे मंत्र ओम रौं खगाय नमः ओम रः पूष्णे नमः समस्थिति ऊर्ध्वासन उत्तानासन इडगलिंदे ಏಕಪಾದ ಪ್ರಸನ್ನಾಸನ ಅಧೋಮುಖ ಶ್ವಾನಾಸನ ಷಡಂಗಾಸನ ಅಷ್ಟಾಂಗ ಪ್ರಣಿಪಾದಾಸನ ಭುಜಂಗಾಸನ ಅಧೋಮುಖ ಶ್ವಾನಾಸನ ಏಕಪಾದ ಪ್ರಸನ್ನಾಸನ ಉತ್ತಾನಾಸನ ಊರ್ಧ ನಮಸ್ಕಾರಾಸನ ಸಮಸ್ತಿತಿ ನಮಸ್ಕಾರ ಆಸನ ಹಾಗೆ ಮಂತ್ರ ಓಂ ರಾಂ ಹಿರಣ್ಯ ಗರ್ಭಾಯ ನಮಃ ಓಂ ಹ್ರೀಂ ಮರೀಚಯೇ ನಮಃ ಸಮಸ್ತಿತಿ ಊರ್ಧ್ವಾಸನ ಉತ್ತಾನಾಸನ ಏಕಪಾದ ಪ್ರಸನ್ನಾಸನ ರೈಟ್ ಲೆಗ್ ಬ್ಯಾಕ್ ಅಧೋಮುಖ ಶ್ವಾನಾಸನ ಷಡಂಗಾಸನ ಅಷ್ಟಾಂಗ ಪ್ರಣಿಪಾದಾಸನ ಭುಜಂಗಾಸನ ಅಧೋಮುಖ ಶ್ವಾನಾಸನ ಏಕಪಾದ ಪ್ರಸನ್ನಾಸನ ಉತ್ತಾನಾಸನ ಊರ್ಧು ನಮಸ್ಕಾರಾಸನ ಸಮಸ್ತಿತೆ ನಮಸ್ಕಾರಾಸನ ಮಂತ್ರ ಓ
सवित्रे नमः समस्तिते पूरक रेचक पूरक रेचक पूरक रेचक कुंभक पूरक रेचक पूरक रेचक पूरक रेचक बाह्य कुंभक ओम रौं अर्काय नमः ओम रह भास्कराय नमः आगे उस बढ़ता समस्त के उस तोड़ता ऊर्ध्वासन उस बढ़ता उत्तानासन एक पाद प्रसन्नासन बलगा लेंगे आगे उस तन बढ़ता अधोमुख श्वानासन उस तोड़ता षडंगासन उस बिट बंधुस्ता अष्टांगपणि पादासन भुजंगासन उस तवर्त उस बेट अधोमुख श्वानासन उस तवर्त एक पाद प्रसन्नासन उस बेट उत्तानासन उस तवर्त ऊर्ध्व नमस्कारासन समस्तिते नमस्कारासन पहले मंत्र ओम श्री सवित्र सूर्य नारायणाय नमः ಹಾಗೆ ಹೆಸರನ್ನು ಚೆನ್ನಾಗಿ ಗೊತ್ತಿರೋಣ ನಮ್ಮ ಹೃದಯಕ್ಕೆ ನೇರವಾಗಿರಬೇಕು ನಮ್ಮ ಹೆಬ್ಬೆರಳು ಅನಾಹುತ ಚಕ್ರದ ಹತ್ರ ಇರಬೇಕು ಹೃದಯ ಚಕ್ರದ ಹತ್ರ ಇರಬೇಕು ಚೆನ್ನಾಗಿ ಗೊತ್ತಿರ್ಬೇಕು ಹಸ್ತಗಳನ್ನ ಪಾದಗಳನ್ನು ಕೂಡಿಸಿರ್ಬೇಕು ಮಂಡಿಗಳು ನೇರ ಎದೆ ನೇರ ಅಂತರ್ದೃಷ್ಟಿ ಹಾಗೂ ಸ್ಥಾನ ಬಿಡ್ತಾ ಸಮಸ್ಥಿತಿಗೆ ಬರೋಣ ಇದನ್ನು ವಿಶಾಲಗೊಳಿಸೋಣ ತಾಡಾಸನ ಸ್ಥಿತಿಯಲ್ಲಿರ್ಬೇಕು ನೇರವಾಗಿರ್ಬೇಕು ಇಡೀ ನಮ್ಮ ದೇಹ ಹಾಗೆ ಉಸ್ತೋಳ್ತಾ ಎರಡು ಹಸ್ತ ಮೇಲೆ ತರೋಣ ಊರ್ಧ ನಮಸ್ಕಾರಾಸನ ಎಷ್ಟು ಸಾಧ್ಯ ಆಗುತ್ತೆ ಹಿಂಗಡೆ ಸ್ಟ್ರೆಚ್ ಮಾಡೋಣ ನಮ್ಮ ಸೊಂಟದಿಂದ ಮೇಲೆ ಸೊಂಟದಿಂದ ಮೇಲೆ ಚೆನ್ನಾಗಿ ಸ್ಟ್ರೆಚ್ ಮಾಡೋಣ ಹಾಗೆ ಉಸ್ತರಣ ಉಸ್ತರಣ ಬಿಟ್ಟ ಹಾಗೆ ಮುಂದೆ ಬಾಗೋಣ ಉತ್ತಾನಾಸನ ಸಾಧ್ಯಾದ್ರೆ ಮನೆಯಿಂದ ಮಣ್ಣೆ ಮುಟ್ಟಿಸ ಪ್ರಯತ್ನ ಪಡೋಣ ಏಕಪಾದ ಪ್ರಸನ್ನಾಸನ ಎಡಗಾಲಿಂದೆ ಹಾಗೆ ಬಲಗಾಲಿನ ತೊಡೆಯ ಸ್ನಾಯುಗಳನ್ನು ಚೆನ್ನಾಗಿ ಗೊತ್ತೋಣ ಚೆನ್ನಾಗಿ ತಲೆನ ಮೇಲೆ ಎತ್ತಣ್ಣ ಭ್ರೂ ಮಧ್ಯ ದೃಷ್ಟಿ ಸಹಜ ಉಸಿರಾಟ ಉಸಿರು ತೋರಣ ಬ್ರೀತಿ ನನ್ ಬ್ರೀತು ಅಧೋಮುಖ ಶಿವಾನಾಸನ ಉಸಿರು ಬಿಟ್ಟು ಅಧೋಮುಖ ಶಿವಾನಾಸನ ಮಂಡಿಗಳ ನೇರ ಹಿಂಡಿಗಳ ಸ್ಪರ್ಶದಲ್ಲಿ ನೀ ಜಾಯಿಂಟ್ ಶುಡ್ ಬಿ ಸ್ಟ್ರೈಟ್ ಯು ಶುಡ್ ಟಚ್ ದ ಗ್ರೌಂಡ್ ಟ್ರೈ ಟು ಪುಟ್ ಯುವರ್ ಹೆಡ್ ಡೌನ್ ಹಾಗೆ ಉಸು ತೋರೋಣ ಉಸು ತೋಣ ದಂಡ ದಂಡಾಸನ ಸ್ಥಿತಿ ನೇರವಾಗಿ ನಿಂತ್ಕೋಣ ಸಹಜ ಉಸಿರಾಟ ಹಾಗೆ ಉಸು ತೋರೋಣ ಅಧೋಮುಖ ವಜ್ರಾಸನಕ್ಕೆ ಬರೋಣ ಕಾಲುಗಳನ್ನ ಹಿಂದೆ ಹಾಕೋಣ ಟೋಸ್ ಔಟ್ ಅಷ್ಟಾಂಗ ಪಣಿಪಾದಾಸನ
ನಮ್ಮ ಹಣೆ ಅಥವಾ ಗದ್ದ ನೆಲದ ಸ್ಪರ್ಶದಲ್ಲಿ ಇದೆ. ಕಾಲಿನ ಬೆರಳುಗಳು, ಮಂಡಿ ಚಿಪ್ಪುಗಳು, ಹಾಗೆ ನಾಭಿಯ ಭಾಗವನ್ನು ಮೇಲೆ ಕೆತ್ತಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮೇಲೆ ಕೆತ್ತೋಣ. ಕೈಗಳು ನಮ್ಮ ಸೊಂಟದ ಪಕ್ಕ ಇರಬೇಕು. ಹಾಗೆ ಸುತ್ತಕೊಳ್ತ ಭುಜಂಗ ಆಸನ ಚೆನ್ನಾಗಿ ಇದೇನು ವಿಶಾಲಗೊಳಿಸೋಣ. ನಾಭಿಯ ಭಾಗ ತಲಕ್ಕ ತೊಡೆಯ ಸ್ನಾಯುಗಳೆಲ್ಲ ಸ್ಪರ್ಶದಲ್ಲಿರಲಿ. ಚೆನ್ನಾಗಿ ಸ್ಟ್ರೆಚ್ ಮಾಡ. ಹಾಗೆ ಅಧೋಮುಖ ಶಿವಾನಾಸನ ಸುತ್ತಾಣ ಬಿಟ್ಟ ಅಧೋಮುಖ ಶಿವಾನಾಸನ ಮಂಡಿಗಳ ನೇರ, ಹಿಂಡಿಗಳ ನೆಲ ಸ್ಪರ್ಶದಲ್ಲಿ ಹಾಗೆ ಎಡಗಲ್ ಮುಂದೆ ತೋರೋಣ. ಏಕಪಾದ ಪ್ರಸರಣಾಸನ ತೋಳತ, ಏಕಪಾದ ಪ್ರಸರಣಾಸನ ಚೆನ್ನಾಗಿ ನಮ್ಮ ಎಡೆ ತೊಡೆಯ ಸ್ನಾಯುಗಳನ್ನ ಚೆನ್ನಾಗಿ ಒತ್ತೋಣ. ಹಾಗೇನೆ ಏಕಪಾದ ಪ್ರಸರಣಾಸನ ದ್ವಿಪಾದ ಪ್ರಸರಣಾಸನದಲ್ಲಿ ಉಸಿರನ್ನ ಹೊರಗಡೆ ಹಾಕಿ ಹಾಗೆ ಸ್ಥಿತಿಯಲ್ಲಿರೋಣ. ಉತ್ತಾನಾಸನ ಉಸಿರನ್ನು ಬಿಟ್ಟ ಉತ್ತಾನಾಸನಕ್ಕೆ ಬಂದಿದ್ದೇವೆ. ಸಾಧ್ಯ ಆದ್ರೆ ನಮ್ಮ ಹಿಂಡಿಯನ್ನು ಇಟ್ಕೋಣ. ಇನ್ನೂ ಸಾಧ್ಯ ಚೆನ್ನಾಗಿ ಎಳೆಯೋಣ. ಸೊಂಟದ ಭಾಗವನ್ನ ಸಾಧ್ಯ ದಣೆಯಿಂದ ಮಂಡಿ ಮುಟ್ಸಕ್ ಪ್ರಯತ್ನ ಪಡೋಣ. ಹಾಗೆ ಎರಡು ಹಸಿರು ಬಿಡ್ಸೋಣ. ಹಾಗೆ ಉಸು ತೋಣ, ಉಸು ತಗೊಳ್ತಾ ಎರಡು ಹಸನ್ನ ಮೇಲೆ ತಗೊಂಡೋಣ. ಊರ್ಧ ನಮಸ್ಕಾರ ಆಸನ ಎರಡು ಹಸನ ಪಕ್ಕಿಂದ ಹೇಳ್ತೋಣ. ಸಮಸ್ಥಿತಿ ಹಾಗೆ ನಮಸ್ಕಾರ ಸ್ಥಿತಿ ಫಲಶ್ರುತಿ ಮಂತ್ರ ಹೇಳ್ಕೊಡ್ತೀನಿ ಹೇಳೋಣ. ಆದಿತ್ಯಸ್ಯ ನಮಸ್ಕಾರಂ ಕುರುವಂತಿ ದಿನೇ ದಿನೇ ಆಯುರ್ಪ್ರಜ್ಞಾ ಬಲಂ ವೀರ್ಯಂ ತೇಜಶ್ಚ ಶಾಂಚ ಜಾಯತೆ. ಓಂ ನಮೋ ಭಗವತೆ ಸೂರ್ಯ ನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯ ನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯ ನಾರಾಯಣಾಯ ನಮಃ. ಹಾಗೆ ಆತ್ಮ ಪ್ರದಕ್ಷಿಣೆ ಹಾಕೋಣ. ಆದಿ ದೈವಿಕ, ಆದಿ ಬೌದ್ಧಿಕ, ಆಧ್ಯಾತ್ಮಿಕ. ಭೋ ನಮನ ಮಂತ್ರ. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವ ಮೇ. ಆದಿ ಭೂಮಿ ತಾಯಿಗೆ ಮೂರು ಸಾರಿ ನಮಸ್ಕರಿಸೋಣ. ಹಾಗೆ ಮೇಲೆ ಬರೋಣ, ಹಸ್ತಗಳನ್ನು ಬಿಡಿಸೋಣ. ಹಾಗೆ ವಿಶ್ರಾಂತಿಯನ್ನು ಪಡೆಯೋಣ. ಸೂರ್ಯ ನಮಸ್ಕಾರದಿಂದ ಸೂರ್ಯದೇವನು ನವ ಶಕ್ತಿ ನವ ಚೈತನ್ಯವನ್ನು ತುಂಬಿದ್ದಾನೆ. ಆ ಆನಂದವನ್ನು ಪಾದದಿಂದ ನೆತ್ತಿಯವರಿಗೆ ಅನುಭವಿಸ್ತಾ ಹೋಗೋಣ.
ಕಣ್ಣು ಮುಚ್ಚಿ ಮೃದು ಆ ಕಣ್ಣು ಮುಚ್ಚಿ ದೇಹದಲ್ಲಿ ಆಗ್ತಕ್ಕಂತ ಬದಲಾವಣೆಗಳನ್ನು ಗಮನಿಸ್ತಾ ಹೋಗಿ, ನಾಭಿಯಲ್ಲಿ ಆಗ್ತಕ್ಕಂತ ಬದಲಾವಣೆಗಳು, ಎದೆಯ ಭಾಗದಲ್ಲಿ ಆಗ್ತಕ್ಕಂತ ಬದಲಾವಣೆಗಳು, ಹೃದಯದ ಭಾಗದಲ್ಲಿ ಆಗ್ತಕ್ಕಂತ ಬದಲಾವಣೆಗಳು, ಕತ್ತಿನ ಭಾಗದಲ್ಲಿ ಆಗ್ತಕ್ಕಂತ ಬದಲಾವಣೆ, ಬೆನ್ನಿನ ಮೂಳೆಗಳು ಸ್ನಾಯುಗಳಲ್ಲಿ ಆಗ್ತಕ್ಕಂತ ಬದಲಾವಣೆ, ಹಾಗೆ ಮೆದುಳಿನಲ್ಲಿ ಆಗ್ತಕ್ಕಂತ ಬದಲಾವಣೆ. ದೀರ್ಘ ಉಸಿರಾಡೋಣ, ದೀರ್ಘ ಉಸಿರಾಡೋಣ, ಡೀಪ್ ಇನ್ಹೇಲೇಷನ್ ಎಕ್ಸಲೇಷನ್. ಅಬ್ಸರ್ವ್ ಯುವರ್ ಬಾಡಿ ಫ್ರಮ್ ಟಾಪ್ ಟು ಬಾಟಮ್ ಅಂಡ್ ಬಾಟಮ್ ಟು ಟಾಪ್, ಹೆಡ್ ಟು ಟೋಸ್, ಟೋಸ್ ಟು ಹೆಡ್. ಹಾಗೆ ಬಿಡಿಸೋಣ. ಆತ್ಮೀಯ ಯೋಗ ಬಂಧುಗಳೇ, ಇವತ್ತು ನಾನು ಒಂದು ಆಸನ, ನಿಂತು ಮಾಡುವ ಆಸನ ಪರಿಚಯಕ್ಕೆ ಇಷ್ಟಪಡ್ತೀನಿ. ಒಂದು ಆಸನ ತ್ರಿಕೋನಾಸನ, ಅದು ತ್ರಿಕೋನಾಸನ. ಹಾಗಾಗಿ ತ್ರಿಕೋನಾಸನ ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ, ನಮ್ಮ ಸೊಂಟದ ಭಾಗಕ್ಕೆ ನಿನ್ನೆ ಈ ಕೆಳಗಿನ ಲೋಯರ್ ಪಾರ್ಟ್ಗೆ ಎಕ್ಸಸೈಸ್ ಮಾಡಿಸಿದ್ವಿ. ಓಕೆ, ಫಾರ್ವರ್ಡ್ ಬೆಂಡಿಂಗ್ ಈ ತರದೆಲ್ಲ ಎಕ್ಸಸೈಸ್ ಮಾಡಿಸಿ, ಹಾಗೆ ನಮ್ಮ ಸೈಡ್ ಬೆಂಡಿಂಗು ಎಲ್ಲ ಚೆನ್ನಾಗಿ ಆಗ್ಬೇಕು. ಆ ಭಾಗಕ್ಕೆ ಚೆನ್ನಾಗಿ ವ್ಯಾಯಾಮ ಆದಾಗ ಏನಾಗುತ್ತೆ, ಈ ಭಾಗ ಸಣ್ಣ ಆಗ್ತಾ ಆ ಭಾಗದಲ್ಲಿ ಚೆನ್ನಾಗಿ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಮಸಾಜ್ ಆಗುತ್ತೆ. ಜೊತೆಗೆ ನಮಗೆ ಈ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಆಗಿರ್ಬೋದು, ಓಕೆ, ನಮ್ಮ ಶೋಲ್ಡರ್ ಮಸಲ್ಸ್ ಆಗಿರ್ಬೋದು, ಇವೆಲ್ಲವೂ ಥೈ ಮಸಲ್ಸ್ ಎಲ್ಲ ಟೋನ್ ಅಪ್ ಆಗ್ತಾ ಹೋಗುತ್ತೆ. ಬ್ಯಾಕ್ ಬೋನ್ ಅಷ್ಟೇ ನಮಗೆ ಎಕ್ಸಸೈಸ್ ಆಗ, ಫಾರ್ವರ್ಡ್ ಸೈಡ್ ಬೆಂಡಿಂಗ್ ಮಾಡಿದಾಗ ನಮ್ಮ ವರ್ಟಿಕಲ್ ಕಾಲಮ್ ಸ್ಟ್ರೆಂತ್ ಆಗ್ತಾ ಹೋಗ್ತಿರುತ್ತೆ, ಚೆನ್ನಾಗಿ ಫ್ಲೆಕ್ಸಿಬಲ್ ಆಗಿರುತ್ತೆ. ಹಾಗಾಗಿ ತ್ರಿಕೋನಾಸನ ಮಾಡಬೇಕು. ಜೊತೆಗೆ ನಮ್ಮ ಹೃದಯದ ಚಕ್ರವನ್ನು ಆಕ್ಟಿವೇಟ್ ಮಾಡುತ್ತೆ ತ್ರಿಕೋನಾಸನ ಮಾಡೋದ್ರಿಂದ. ಹಾಗಾಗಿ ಹೃದಯ ಚಕ್ರ ನಮ್ಮ ಈ ಭಾಗದಲ್ಲಿ ಇರುತ್ತೆ, ಅನಾಹುತ ಚಕ್ರ, ಹೃದಯ ಚಕ್ರ ಅಂತ ಕರೀತೇವೆ, ಈ ಭಾಗದಲ್ಲಿ ಇರುತ್ತೆ. ಈ ಭಾಗವನ್ನು ಆಕ್ಟಿವೇಟ್ ಮಾಡ್ತಾ ಹೋಗುತ್ತೆ, ಹೃದಯ ಎಫೆಕ್ಟಿವ್ ಕೆಲಸ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ಹಾಗಾಗಿ ತ್ರಿಕೋನಾಸನ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡು ಹೇಗೆ ಅಂತ ಫಸ್ಟ್ ಒಂದ್ಸಲ ಡೆಮಾನ್ಸ್ಟ್ರೇಷನ್ ಮಾಡಿಸ್ತೀನಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎರಡು ಹಸ್ತ ಮುಂದೆ ನೀವು ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿ ಹೇಗೆ ಮಾಡೋದಂತ. ಎರಡು ಹಸ್ತ ಪಕ್ಕ ಮಾಡಿ ಜಂಪ್ ಮಾಡ್ತೀನಿ, ಹಾಗೆ ಪಾದಗಳನ್ನು ತಿಳಿಸ್ಕೊಳ್ತೀನಿ. ಬಲಪಾದ 90 ಡಿಗ್ರಿ, ಎಡಪಾದ 45 ಡಿಗ್ರಿ. ಉಸು ತಗೊಳ್ತೀನಿ, ಉಸು ತಾಂಡ್ ಬಿಡುತ್ತ ಹಾಗೆ ನನ್ನ ಬಲಹಸ್ತ ಮಂಡಿ ಬಿಟ್ಟು ಜಾಸ್ತಿ ಎಡ ಹಸ್ತ ಮೇಲೆ ದೃಷ್ಟಿ ಚಾವಣಿ ನೋಡ್ತೀನಿ. ತ್ರಿಕೋನಾಸನ ಟ್ರಯಾಂಗಲ್ ಪೋಶ್ಚರ್. ಉಸ್ಲೋ, ಡೀಪ್ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ದೃಷ್ಟಿ ಚಾವಣಿ ಕಡೆ ಹಾಗೆ ಉಸ್ ತೊಳ್ತಾ ಮೇಲೆ ಬರ್ತೇನೆ, ಹಾಗೆ ಪಾದಗಳನ್ನು ತಿಳಿಸ್ಕೊಳ್ತೇನೆ. ಎಡಪಾದ 90 ಡಿಗ್ರಿ, ಬಲಪಾದ 45 ಡಿಗ್ರಿ. ಹಾಗೆ ಉಸ್ ತೊಳ್ತೇನೆ, ಉಸ್ ತಂದು ಬಿಡ್ತಾ ಬಲಹಸ್ತವನ್ನ ಮೇಲೆ ತಗೊಂಡು ಹೋಗ್ತೀನಿ, ದೃಷ್ಟಿ ಚಾವಣಿ ಕಡೆ ನೋಡ್ತಾ ಇರ್ತೀನಿ. ಎಷ್ಟು ಸಾಧ್ಯ ಆಗುತ್ತೆ ನಮ್ಮ ತೋಳನ್ನು ಹಿಂದೆ ಕೆಳಿಬೇಕು, ನೇರವಾಗಿರ್ಬೇಕು, ಮಂಡಿ ಚಿಪ್ಪುಗಳು ಎರಡು ಸ್ಟ್ರೈಟ್ ಆಗಿರ್ಬೇಕು, ಟ್ರಯಾಂಗಲ್ ಪೋಸ್ಚರ್. ತೊಳ್ತಾ ಮೇಲೆ ಬರ್ತೀನಿ, ಹಾಗೆ ಜಮ್ಮಣಿ ಸ್ಥಿತಿಗೆ ಬರ್ತೀನಿ. ಆಯ್ತಾ, ಹಾಗಾಗಿ ನಮ್ಮ ಎಡಪಕ್ಕ ಮತ್ತೆ ಬಲಪಕ್ಕ ಚೆನ್ನಾಗಿ ಬೆಂಡ್ ಆಗೋದ್ರಿಂದ ನಮ್ಮ ಇಂಟರ್ನಲ್ ಆರ್ಗನ್ಸ್ಗೂ ಚೆನ್ನಾಗಿ ಮಸಾಜ್ ಆಗುತ್ತೆ. ಜೊತೆಗೆ ನಮ್ಮ ಮೂಲಾಧಾರ ಚಕ್ರ, ಮಣಿಪುರ ಹಾಗೂ ಸ್ವಾಧಿಷ್ಠಾನ ಚಕ್ರ ಆಕ್ಟಿವೇಟ್ ಆಗೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಜೊತೆಗೆ ನಮ್ಮ ಕಾಲುಗಳು ಆ ಕೈಗಳು ಸ್ಟ್ರೆಂತ್ ಆಗೋದಕ್ಕೆ, ಟೋನ್ ಅಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಸಿದ್ಧ ಆಗೋಣ. ಎರಡು ಹಸ್ತ ಮುಂದೆ ತೋರೋಣ, ಎರಡು ಹಸ್ತಗಳನ್ನ ಮುಂದೆ ತೋರೋಣ, ಎರಡು ಹಸ್ತ ಮುಂದೆ ತೋರೋಣ. ಮೂರಿಂದ ಮೂರು ಬಡಿ ಜಂಪ್ ಮಾಡಿ, ಜಂಪ್ ಮಾಡಿವಿ. ಎರಡು ಹಸ್ತಗಳು ನೇರವಾಗಿದ್ದಾವೆ, ಹಾಗೆ ಇದ್ದೀವಿ. ಹಾಗೆ ನಮ್ಮ ಬಲಪಾದ 90 ಡಿಗ್ರಿ ತಿಸ್ಕೊಳ್ತೀವಿ, ಬಲಪಾದ 90 ಡಿಗ್ರಿ, ಎಡಪಾದ 45 ಡಿಗ್ರಿ. ಹಾಗೆ ಉಸಿರಾಡ್ತೀವಿ, ಬ್ರೀತ್ ಇನ್ ಮಾಡ್ತೀವಿ, ಬ್ರೀತ್ ಔಟ್ ಮಾಡ್ತಾ ನಿಧಾನವಾಗಿ ಜಾರಿಸ್ತಾ ಹೋಗ್ತೀವಿ. ನಿಧಾನವಾಗಿ ಬಲಹಸ್ತನ್ನು ಬಲ ಮಂಡಿ ಮೇಲೆ ಇಟ್ಟು ಹಾಗೆ ಎಡಹಸ್ತದ ಮೇಲೆ ತಾಳ್ತಾ ಜಾರಿಸ್ತಾ ಹೋಗ್ತೀವಿ. ಆದಷ್ಟು ಮುಂದಕ್ಕೆ ಬಾಗಬಾರ್ದು, ಹಿಂದಕ್ಕೆ ಬಾಗ್ಬೇಕು, ಸೊಂಟ ನೇರವಾಗಿರ್ಬೇಕು, ಸೊಂಟ
ಹಾಗೆ ದೃಷ್ಟಿ ಚಾವಣಿ ಕಡೆ ಇರ್ಬೇಕು. ಎರಡು ನಮ್ಮ ಮಂಡಿಗಳು ನೇರವಾಗಿರ್ಬೇಕು. ಹಾಗೆ ಉಸು ತಗೊಂಡು ಡೀಪ್ ಇನ್ಹಲೇಷನ್ ಎಕ್ಸಲೇಷನ್ ಮಾಡ್ತಾ ಹೋಗ್ಬೇಕು. ಉಸು ತಗೊಳ್ತಾ ಬೇಡ್ತಾ, ಉಸು ತಗೊಳ್ತಾ ಬೇಡ್ತಾ, ಪುಸ್ತಕ ಬೇಡ್ತಾ ಮೇಲೆ ಬರೋಣ. ಹೊಸ್ತಗೊಂಡು ಬೇಡ್ತಾ ಮೇಲೆ ಎರಡು ಹಸ್ತ ಪಕ್ಕ. ಹಾಗೆ ಎರಡು ಹಸ್ತ ಸೊಂಟದ ಮೇಲೆ ವಿಶ್ರಾಂತಿ, ಎರಡು ಹಸ್ತ ಸೊಂಟದ ಮೇಲೆ ಕಂಡು ವಿಶ್ರಾಂತಿ ಪಡಿತೇವೆ. ಆ ಭಾಗದಲ್ಲಿ ಚೆನ್ನಾಗಿ ಸ್ಟ್ರೆಚ್ ಮಾಡೋದ್ರಿಂದ ಆ ಭಾಗ ಎಕ್ಸೈಸ್ ಆಗುತ್ತೆ. ಆ ಬಾಟ್ ಅಲ್ಲಿ ಏನಾದ್ರೂ ಕೊಬ್ಬ ಏನಾದ್ರೂ ಶೇಖರಣೆ ಆಗ್ತಿದ್ರೆ ಆ ಕೊಬ್ಬನ್ನ ನಿವಾರಣೆ ಮಾಡೋದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಜೊತೆಗೆ ನಮ್ಮ ಅನಾಹುತ ಚಕ್ರ, ಹೃದಯ ಚಕ್ರವನ್ನು ಆಕ್ಟಿವೇಟ್ ಮಾಡೋದಕ್ಕೆ ತ್ರಿಕೋನಾಸನ ತುಂಬಾ ಸಹಾಯ ಮಾಡುತ್ತೆ. ಹಾಗೂ ಕಿಡ್ನಿಗೆ ಒಳ್ಳೆ ಉತ್ತಮವಾದ ವ್ಯಾಯಾಮ ಆಗುತ್ತೆ. ಹಾಗೆ ಈಗ ಎರಡು ಹಸ್ತ ಪಕ್ಕಕ್ಕೆ ಚಚ್ಚೋಣ. ಈಗ ಪಾದಗಳನ್ನು ತಿಸ್ಕೊಳ್ಳೋಣ. ಲೆಫ್ಟ್ ಲೆಗ್ 90 degree ಆಂಗಲ್ ನೇರವಾಗಿರ್ಲಿ, ಪಾದ ಲೆಫ್ಟ್ ಲೆಗ್. ಬಲಗಾಲು 45 degree ಆಂಗಲ್, ರೈಟ್ ಲೆಗ್ 45 degree ಆಂಗಲ್, ಲೆಫ್ಟ್ ಲೆಗ್ 90 degree ಆಂಗಲ್. ಬ್ರೀತಿಂಗ್, ಫುಲ್ ಬ್ರೀತಿಂಗ್ ಮಾಡ್ಬೇಕು. ಬ್ರೀತ್ ಔಟ್ ಮಾಡ್ತಾ ಮೇಲೆ ತಗೊಳ್ಬೇಕು. ಹಾಗೆ ಎಡಾಸನ್ನು ಎಡ ಮಂಡಿ ಮೇಲೆ ಇಟ್ಟು ಜಾರಿಸ್ತಾ ಕೆಳಗೆ ಎಷ್ಟು ಸಾಧ್ಯ ಇದೆ ಅಷ್ಟು. ಮಂಡಿಗೆ ಬೆಂಡ ಆಗಿದ್ರು ಅಷ್ಟೇ ಬೆಂಡ ಆಗಿ ತೊಂದರೆ ಇಲ್ಲ. ಅವರ್ಯಾರ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಮಾಡ್ತೀನಿ ಅಂತಂದು ನೋವು ಮಾಡ್ಕೋಬಾರ್ದು. ಸ್ಥಿರಂ ಸುಖಂ ಆಸನಂ, ನಿಮಗೆ ಖುಷಿ ಆಗ್ಬೇಕು ನೋವು ಅಂತ ಅನ್ಭವಿಸ್ಬೋದು. ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ ಅಂದ್ರೆ ತಕ್ಷಣ ಮೇಲೆ ಬನ್ನಿ, ಅಥವಾ ಎಷ್ಟಕ್ಕಾಗುತ್ತೆ ಅಷ್ಟಕ್ಕೆ ಇಟ್ಕೊಳ್ಳಿ. ಹಾಗೆ ದೃಷ್ಟಿ ಹಸ್ತದ ಕಡೆ ಚಾವಣಿಯನ್ನು ನೋಡ್ತಾ ಇರ್ಬೇಕು. ಟ್ರಯಾಂಗಲ್ ಪೋಸ್ಚರ್. ಹಾಗೆ ಉಸ್ಕೊಂಡು ಬಿಡ್ತಾ ಮೇಲೆ ಬರೋಣ. ಹಾಗೆ ಜಂಪ್ ಮಾಡಿ ಸ್ಥಿತಿ ಬರೋಣ. ವಿಶ್ರಾಂತ. ಹಾಗೆ ವಿಶ್ರಾಂತಿ ಹಸ್ತವನ್ನು ಹಿಂದೆ ಕಟ್ಟಿ ವಿಶ್ರಾಂತಿಯನ್ನು ಮಾಡ್ತಾ ನಿಮಗೆ ಎಲ್ಲೆಲ್ಲಿ ನೋವನ್ನು ಕಾಣಿಸ್ಕೊಳ್ತಾ ಇತ್ತು ಆ ಕಡೆ ಗಮನಿಸ್ತ ದೀರ್ಘ ಉಸಿರಾಟ ಮಾಡೋಣ. ಜಸ್ಟ್ ವೈಲ್ ರಿಲ್ಯಾಕ್ಸಿಂಗ್ ಅಬ್ಸರ್ವ್ ದ ಮಸಲ್ಸ್ ಇನ್ವಾಲ್ವ್ ಇನ್ ದಿಸ್ ಟ್ರಯಾಂಗಲ್ ಪೋಸ್ಚರ್. If you are feeling pain, just deep inhalation and exhalation on particular part. You can relax that particular part. When you have a pain, that you can concentrate that particular part and relax that particular muscle or hands or legs. ಎಲ್ಲಿ ನಾವು ಕಾಣಿಸ್ತಾ ಆ ನೋವಿನ ಕಡೆ ಗಮನಿಸ್ತಾ ಧೈರ್ಯ ಉಸಿರಾಟ ಆಡ್ತಾ ಅದನ್ನ ಆ ಭಾಗವನ್ನು ರಿಲ್ಯಾಕ್ಸ್ ಮಾಡುವುದು. ಹಾಗೆ ಜಂಪ್ ಮಾಡಿ ಸ್ಥಿತಿ ಬರೋಣ. ಎರಡು ಹಸ್ತ ಮೇಲೆ ತಗೊಂಡೋಗೋಣ. ಹಾಗೆ ಬಲ ಹಸ್ತ ಇಳಿಸೋಣ. ಚೆನ್ನಾಗಿ ಇಳಿಯೋಣ. ಹಾಗೆ ಬಲ ಪಕ್ಕ ಬಾಗೋಣ. ಅರ್ಧಕಟಿ ಚಕ್ರಾಸನ. ದೃಷ್ಟಿ ತೋಳಿನ ಮುಖಾಂತರ ಚಾವಣಿ. ಹಾಗೆ ಹೊಸ ತೊಳ್ತಾ ಎರಡು ಹಸ್ತ ಮೇಲೆ. ಹಾಗೆ ಎಡ ಸಳಿಸೋಣ. ಎಡ ಪಾರ್ಶ್ವ ಬಾಗೋಣ. ಅರ್ಧಕಟಿ ಚಕ್ರಾಸನ. ಉಸ್ತೋಳತ ಮೇಲೆ ಹಾಗೆ ಎರಡು ಹಸ್ತ ಸೊಂಟಕೋಣ. ಅರ್ಧ ಚಕ್ರಾಸನ. ಹಿಂದಕ್ ಬಾಗೋಣ. ಉಸ್ತೋಣ ಉಸ್ತೋಣ ಬಿಟ್ಟು ಹಿಂದಕ್ ಬಾಗೋಣ. ಸಹಜ ಉಸಿರಾಟ. ನಮ್ಮ ಹೆಬ್ಬೆರಳಿಂದ ಬೆನ್ನಿನ ಮುಳೆ ಚೆನ್ನಾಗಿ ಒತ್ತೋಣ. ಹಾಗೆ ಉಸ್ತೋಳ್ತಾ ಮೇಲೆ ಎರಡು ಹಸ್ತ ಮೇಲೆ ತಗೋಣ. ಹಾಗೆ ಚೆನ್ನಾಗಿ ಸೊಂಟದಿಂದ ಮುಂದಕ್ಕೆ ಭಾಗದಕ್ಕೆ ಪ್ರಯತ್ನ ಮಾಡೋಣ. ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಮಂಡಿಗಳು ನೇರವಾಗಿ ಎಷ್ಟು ಟಚ್ ಆಗುತ್ತೆ ಅಷ್ಟೇ ಟಚ್ ಮಾಡೋಣ. ಮಂಡಿಗಳು ನೇರ ಸಾಧ್ಯ ಆದ್ರೆ ನಮ್ಮ ಹಣೆಯಿಂದ ಮಂಡಿ ಮುಟ್ಸೋಣ. ಆಂಕಲ್ ಜಾಯಿಂಟ್ ಹೋಲ್ಡ್ ಮಾಡಿ ಚೆನ್ನಾಗಿ ಎಳೀರಿ. ಹಾಗೆ ಹೆಬ್ಬೆರಳೆಳೆಯೋಣ. ಹಾಗೆ ಹೆಸರುಗಳನ್ನು ಪಾದಕ್ಕೆ ಎಳೆ ತೋರೋಣ. ಹಾಗೆ ಹೆಸರಳ ಮುಂದೆ ಇಡೋಣ. ಹೆಸರಳ ಮುಂದೆ ಚತುಷ್ಪಾದಾಸನ. ನಾಲ್ಕು ಕಾಲುಗಳ ಮೇಲೆ ವಾಕ್ ಮಾಡೋಣ. ಹಾಗೆ ಹಿಂದೆ ಹೋಗೋಣ. ಇದು ಹೃದಯಕ್ಕೆ ಉತ್ತಮವಾದ ಎಕ್ಸಸೈಸ್. ಉಸಿರನ್ನ ಜೋಡಿಸ್ಕೋಬೇಕು. ಚತುಷ್ಪಾದಾಸನ
ಮುಂದೆ ಆ ಹಿಂದೆ ಆಸನ ಚತುಷ್ಪಾದಾಸನ. ಹಾಗೆ ಬಿಡಿಸೋಣ, ಎಡವಸ್ತ ತಗೋಣ, ಕಟ್ಟನ ಚೆನ್ನಾಗಿ ಪಾದಗಳನ್ನ ಚೆನ್ನಾಗಿ ತೋರ್ಬಿಡೋಣ. ಆದಷ್ಟೊಳ್ತಾ ಮೇಲೆ ಹಾಗೆ ಪದ ಕೂಡಿಸೋಣ, ಕಣ್ಣನ್ನು ಮುಚ್ಚೋಣ. ಹಾಗೆ ನಿಧಾನ ಉಸ್ತಾನ್ ಬಿಡ್ತಾ ಬಿಡಿಸೋಣ. ಚತುಷ್ಪಾದಾಸನ ಮಾಡೋದ್ರಿಂದ ನಮ್ಮ ಕಾರ್ಡಿಯಕ್ ಮಸಲ್ ಸ್ಟ್ರೆಂತ್ ಆಗುತ್ತೆ, ಉತ್ತಮವಾದ ಸರ್ಕ್ಯುಲೇಷನ್ ಆಗುತ್ತೆ, ಜೊತೆಗೆ ಹೃದಯಕ್ಕೆ ಒಳ್ಳೆ ವ್ಯಾಯಾಮವನ್ನ ಕೊಟ್ಟಂಗೆ, ಹಾಗೆ ಹೃದಯದ ತೊಂದರೆಗಳನ್ನ ನಿವಾರಿಸೋದಕ್ಕೂ ಸಹ ಚತುಷ್ಪಾದಾಸನ ಸಹಾಯ ಮಾಡುತ್ತೆ. ಹಾಗಾಗಿ ನನ್ನ ಒಬ್ರು ಪ್ರಶ್ನೆ ಕೇಳಿದ್ರು ಹೃದಯಕ್ಕೆ ಯಾವ ಎಕ್ಸಸೈಸ್ ಅಂತ. ಹಾಗಾಗಿ ಪರ್ಟಿಕ್ಯುಲರ್ ಒಂದೇ ಅಂತಲ್ಲ, ಹಲವಾರು ಎಕ್ಸಸೈಸ್ಗಳನ್ನು ಮಾಡಿದಾಗ ಆ ಒಂದು ಭಾಗಕ್ಕೆ ಎಲ್ಲ ಆರ್ಗನ್ಸ್ನು ಆಕ್ಟಿವೇಟ್ ಆಗ್ತವೆ, ಜೊತೆಗೆ ಎಫೆಕ್ಟಿವ್ ಆಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಹಾಗೆ ಒಂದು ಆಸನದಿಂದ ಅಂತಲ್ಲ ಎಲ್ಲ ಆಸನಗಳನ್ನು ಹಾಕಿದಾಗ ಅದಕ್ಕೆ ಹೃದಯಕ್ಕೆ ಉತ್ತಮವಾದ ವ್ಯಾಯಾಮ ಸಿಗುತ್ತದೆ. ಬಟ್ ಎಫೆಕ್ಟಿವ್, ಮೋರ್ ಎಫೆಕ್ಟಿವ್ ಅಂದ್ರೆ ಚತುಷ್ಪಾದ ಆಸನ. ಹಾಗೆ ಈಗ ಶವಾಸನಕ್ಕೆ ಸಿದ್ಧಾರಣ. ಏಕಂ ದ್ವೇ ತ್ರೇಣಿ ಚಕ್ಕಿನ್ನೆ ಮುಂದೆ ಚಾಲನೆ. ಹಾಗೆ ಬಲಪಕ್ಕ ಎಡಪಕ್ಕ ಹಣೆಯನ್ನ ಮುಟ್ಸ್ಬೇಕು, ಉಸುತೋಣ ಉಸ್ತೋಣ ಬಿಡ್ತಾ ಎಡಪಕ್ಕ. ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಬಿಡಿಸೋಣ, ಹಾಗೆ ನಮ್ಮ ಬಲ ಮಂಡಿ ನೇರೆ ಎದೆ ತೋರೋಣ, ಹಣೆಯಿಂದ ಮಂಡಿ ಮುಟ್ಸೋಣ. ಹಾಗೆ ನಮ್ಮ ಎಡಗಾಲಿನಿಂದ ಮಂಡಿಯನ್ನ ಮುಟ್ಸೋಣ. ಹಾಗೆ ಎರಡೂ ಮಂಡಿಗಳನ್ನ ಎದೆ ತೋರೋಣ, ಹಣೆಯಿಂದ ಮಂಡಿ ಮುಟ್ಸೋಣ. ಹಾಗೆ ರಿಲ್ಯಾಕ್ಸ್ ಮಾಡೋಣ, ಪಾದದಿಂದ ಎತ್ತಿಯವರಿಗೆ ಸಂಪೂರ್ಣವಾಗಿ ಇಡೀ ದೇಹವನ್ನು ಸಡಿಲು ಬಳಸಿ ವಿಶ್ರಾಂತಿಯನ್ನು ಕೊಡೋಣ. ಸ್ವಿಚ್ ಆಫ್ ಆಗುತ್ತೆ, ಸಂಪೂರ್ಣವಾಗಿ ಪಾದ ನೆತ್ತಿಯವರಿಗೆ ಇಡೀ ದೇಹವನ್ನು ಸಡಿಲಿಸಿ ವಿಶ್ರಾಂತಿ ಕೊಡೋಣ. ಹಸ್ತಗಳು ಮೇಲ್ಮುಖವಾಗಿರ್ಲಿ, ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಂಪೂರ್ಣ ಕಾಲುಗಳಿಗೆ ವಿಶ್ರಾಂತಿ, ತೊಡೆಯ ಸ್ನಾಯುಗಳು, ಮಂಡಿ ಚಿಪ್ಪುಗಳು, ಮೀನಿನ ಕಂಡ, ಪಾದಗಳ ಕಾಲಿನ ಬೆರಳುಗಳು, ಸಂಪೂರ್ಣ ಕಾಲುಗಳಿಗೆ ವಿಶ್ರಾಂತಿ ಇಟ್ಕೋಣ. ದೀರ್ಘವಾದ ಉಸಿರು ತಗೊಂಡು ತೊಡೆಯಿಂದ ಪಾದದವರೆಗೆ, ಮತ್ತೆ ಪಾದದಿಂದ ತೊಡೆಯವರೆಗೆ ತಗೊಂಡು ಉಸಿರನ್ನು ಹೊರಗಡೆ ಹಾಕ್ತ ವಿಶ್ರಾಂತಿಯನ್ನು ಕೊಡ್ತೋಣ. Relax your legs, deep inhalation, exhalation. Relax your hip joints, abdominal muscles. ಪುಷ್ಟದ ಸಂಧಗಳು ಹಾಗೂ ಜನೇಂದ್ರಿಯಗಳನ್ನು ವಿಶ್ರಾಂತಿ ಕೊಡೋಣ. ಪುಷ್ಟದ ಸಂಧುಗಳಿಗೆ ಹಾಗೂ ಜನೇಂದ್ರಿಯಗಳಿಗೆ ವಿಶ್ರಾಂತಿ. ನಾಭಿಯ ಕಡೆ ಗಮನಿಸೋಣ, ನಾಭಿಯಲ್ಲಿರ್ತಕ್ಕಂತ ಎಲ್ಲ ಅಂಗಗಳನ್ನು ಗಮನಿಸ್ತಾ ದೀರ್ಘ ಉಸಿರು ತಗೊಂಡು ಬಿಡ್ತಾ ಎಲ್ಲ ಅಂಗಗಳಿಗೂ ವಿಶ್ರಾಂತಿಯನ್ನು ಕೊಡ್ತಾ ಬರೋಣ.
Relax your abdominal internal organs. Relax your respiratory system. ದೀರ್ಘ ಉಸಿರಾಡ್ ಬಿಡ್ತಾ ನಮ್ಮ ಶ್ವಾಸಕೋಶಗಳನ್ನ ವಿಶ್ರಾಂತಿಗೊಳಿಸೋಣ. ಹಾಗೇನೆ ಹೃದಯದ ಸ್ನಾಯುಗಳನ್ನು ಸಡಿಲಗೊಳಿಸಿ ವಿಶ್ರಾಂತಿಯನ್ನು ಕೊಡೋಣ. ಹೃದಯದ ಬಡಿತವನ್ನು ಸಾಧಿಸಲಿಕ್ಕೆ ತರಕ್ಕೆ ಪ್ರಯತ್ನ ಮಾಡೋಣ. ಆ ಹೃದಯದಲ್ಲಿ ನಾವು ಪ್ರೀತಿ, ಕರುಣೆ, ದಯೆ, ಸಂತೋಷ ಎಲ್ಲರನ್ನು ಪ್ರೀತಿಸುವ ಒಂದು ಮನೋಭಾವನೆ ಬೆಳೆಸ್ಕೊಳ್ಳೋಣ. ದಾನ, ಧರ್ಮ ಈ ತರ ಆಲೋಚನೆ ಇಟ್ಕೊಂಡು ಬದುಕುವ ಯೋಚನೆ ಮಾಡೋಣ. ಕಾಲ ಕ್ಷಣಿಕ ಉತ್ತಮ ಕಾರ್ಯ, ಉತ್ತಮ ಕೆಲಸ ನಮ್ಮ ಮನಸ್ಸಿನಿಂದ ಹೃದಯದಿಂದ ಮಾಡುವಂತಾಗಲಿ. ಹಾಗೆ ಕಂಠದ ಕಡೆ ಗಮನಿಸ್ತಾ ಹೋಗೋಣ. ಕಂಠದ ಕತ್ತಿನ ಸುತ್ತಲೂ ಇರ್ತಕ್ಕಂಥ ಸ್ನಾಯುಗಳನ್ನ ಮೂಳೆಗಳನ್ನ ಸಡಿಲಗೊಳಿಸ್ತಾ ವಿಶ್ರಾಂತಿಯನ್ನು ಕೊಡೋಣ. ಹಾಗೆಯೇ ಬೆನ್ನಿನ ಮೂಳೆಗಳಿಗೆ ಸ್ನಾಯುಗಳಿಗೆ ವಿಶ್ರಾಂತಿ. ಹಾಗೆಯೇ ಎರಡೂ ಕೈಗಳಿಗೆ ವಿಶ್ರಾಂತಿಯನ್ನು ಕೊಡೋಣ. ಮ್ಯೂಟ್ ಆಗಿದೆ ಅನ್ಸುತ್ತೆ ಶ್ರೀನಿವಾಸ್ ಸರ್. ಸಂಪೂರ್ಣ ಮೆದುಳಿನ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡೋಣ. ಹಾಗೆ ಸಂಪೂರ್ಣ ದೇಹವನ್ನು ಸಡಿಲಗೊಳಿಸಿದ್ದೇವೆ, ಸಂಪೂರ್ಣ ದೇಹವನ್ನು ವಿಶ್ರಾಂತಿಗೊಳಿಸಿದ್ದೇವೆ. ರಿಲ್ಯಾಕ್ಸ್ your body, relax your mind. ಹಾಗೇನೆ ಸಂಪೂರ್ಣವಾಗಿ ದೇಹ ಮನಸ್ಸು ವಿಶ್ರಾಂತಿಯನ್ನು ಕೊಟ್ಟು ಸಡಿಲಗೊಳಿಸಿ ಮನ ಉಲ್ಲಾಸ ಸಂತೋಷವನ್ನು ತುಂಬಿದ್ದೇವೆ. ಹಾಗೆ ಈ ವಾತಾವರಣದಲ್ಲಿ ಇರ್ತಕ್ಕಂಥ ಎಲ್ಲ ಪಾಸಿಟಿವ್ ಎನರ್ಜಿ ನನ್ನ ಶಾಸ್ತ್ರ ಚಕ್ರದ ಮೂಲಕ ಉಸಿರಿನ ಮೂಲಕ ನಾವು ಒಳಗಡೆ ತೊಳ್ತಾ ಇದ್ದೀವಿ. ಎಲ್ಲ ಪಾಸಿಟಿವ್ ಎನರ್ಜಿಯನ್ನು ನಮ್ಮ ದೇಹದೊಳಗೆ ಹೋಗ್ತಾ ಇದೆ. ಹಾಗೆ ಉಸಿರನ್ನು ಹೊರ ಹಾಕ್ತಾ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿ, ನೋವುಗಳು, ಕಾಯಿಲೆಗಳು, ತೊಂದರೆಗಳು ಎಲ್ಲವನ್ನು ಹೊರ ಹಾಕ್ತಾ ಇದ್ದೀವಿ. ಮತ್ತೊಮ್ಮೆ ಉಸಿರನ್ನು ತೊಳ್ತಾ ಇದ್ದೀವಿ. ಕಾಸ್ಮಿಕ್ ಎನರ್ಜಿ ನಮ್ಮ ದೇಹದೊಳಗೆ ಎಂಟ್ರಿ ಆಗ್ತಾ ಇದೆ. ಉಸಿರನ್ನು ತೊಳ್ತಾ ಸಹಸ್ರ ಚಕ್ರದ ಮೂಲಕ ನಮ್ಮ ದೇಹವನ್ನು ಎಂಟ್ರಿ ಆಗ್ತಾ ಇದೆ, ದೇಹವನ್ನು ಪ್ರವೇಶ ಮಾಡಿದೆ. ಹಾಗೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿ, ಹಾಗೆಯೇ ನೋವುಗಳು, ಕಾಯಿಲೆಗಳು, ತೊಂದರೆಗಳು ಉಸಿರನ್ನು ಹೊರಗಡೆ ಹಾಕ್ತಾ ಇದ್ದೀವಿ.